ಹಾಯ್ ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಗೆ ಟೈಮಲ್ಲಿ ನಾವು ಅಡಕೆ ಗಿಡಗಳಿಗೆ ಗೊಬ್ಬರವನ್ನು ಕೊಡಬೇಕಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾವು ಈ ಬೇಸಿಗೆ ಟೈಮಲ್ಲಿ ಅಡಕೆ ಗಿಡಕ್ಕೆ ಯಾಕೆ ಗೊಬ್ಬರ ಕೊಡಬೇಕು, ಯಾವೆಲ್ಲ ಗೊಬ್ಬರಗಳನ್ನು ಕೊಡಬೇಕು, ಹಾಗೆ ಯಾವ ರೀತಿ ಗೊಬ್ಬರ ಕೊಟ್ಟರೆ ಉತ್ತಮ, ಅಂದರೆ ರಾಸಾಯನಿಕ ಕೊಡಬೇಕಾ ಅಥವಾ ಸಾವಯವವಾಗಿ ಕೊಡಬೇಕಾ, ಹಾಗೆ ಅದರಿಂದ ಕೊಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ. ಈಗಾಗಲೇ ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಎರಡು ವಿಡಿಯೋ ಹಾಕಿದ್ದೀನಿ, ಆ ವಿಡಿಯೋಗಳನ್ನು ನೋಡಿ. ಈಗ ಇಲ್ಲಿ ಬೇಸಿಗೆ ಟೈಮಲ್ಲಿ ಯಾವ ಗೊಬ್ಬರವನ್ನು ಕೊಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ಇದು ಬಯಲು ಪ್ರದೇಶದಲ್ಲಿರುವಂತಹ ಅಡಿಕೆ ತೋಟ, 2.5 ವರ್ಷದ ಅಡಿಕೆ ತೋಟವನ್ನು ಈಗ ನೀವು ನೋಡ್ತಾ ಇದ್ರೆ ಇದು ಬಯಲು ಸೀಮೆಯಲ್ಲಿದೆ. ವಿಜಯನಗರ ಜಿಲ್ಲೆ ಅಗರಬೊಮ್ಮನಹಳ್ಳಿ ತಾಲೂಕು ಕೊಂಡನಹಳ್ಳಿ ಗ್ರಾಮದಲ್ಲಿ ಇದು ಇರುವಂತದ್ದು. ಉತ್ತಮವಾದ ಅಡಿಕೆ ಗಿಡಗಳ ಬೆಳವಣಿಗೆ ಆಗ್ತಾ ಇದೆ, ಮತ್ತೆ ಕೆಲವೊಂದು ಅಗೆಗಳು ಫೇಲ್ ಆಗಿವೆ, ಅವುಗಳನ್ನು ಮತ್ತೆ ರಿಪ್ಲೇಸ್ಮೆಂಟ್ ಮಾಡಿದರೆ ಇನ್ನುಳಿಕಿದಂತಹ ಗಿಡಗಳೇನಿದೆ ಅವು ಉತ್ತಮವಾಗಿ ಬೆಳೀತಾ ಇವೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಈಗಾಗಲೇ ಗಿಡದ ಬೆಳವಣಿಗೆ ಏನಿದೆ ಅದು ಚೆನ್ನಾಗಿ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಗಿಡವನ್ನು ತೋರಿಸ್ತಾ ಇದ್ದೀನಿ, ಉತ್ತಮವಾದ ಗಿಡದ ಬೆಳವಣಿಗೆ ಆಗ್ತಾ ಇದೆ. ಇದರ ಜೊತೆಗೆ ನಾವು ಯಾವೆಲ್ಲ ಗೊಬ್ಬರಗಳನ್ನು ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ರಾಸಾಯನಿಕ ಕೊಡೋದು ಬೆಸ್ಟ್ ಅಥವಾ ಸಾವಯವವಾಗಿ ಕೊಡೋದು ಬೆಸ್ಟ್ ಅಂದಾಗ ನೀವು ಸಾವಯವವಾಗಿ ಕೊಡೋದು ಬೆಸ್ಟು. ಯಾಕೆಂದರೆ ಸಾವಯವವಾಗಿ ಕೊಡೋದ್ರಿಂದ ನೀವು ಅಲ್ಲಿ ಹೆಚ್ಚಿನ ಪೋಷಕಾಂಶಗಳಿರ್ತವೆ, ಹಾಗೆ ನಮ್ಮ ಭೂಮಿಯು ಸಹ ಅಷ್ಟೇ ಫಲವತ್ತಾಗಿರುತ್ತೆ. ಅದರಿಂದ ಉತ್ತಮ ಗಿಡದ ಬೆಳವಣಿಗೆ ಆಗುತ್ತೆ. ನೀವು ರಾಸಾಯನಿಕವನ್ನು ಕೊಡ್ಬೋದು, ಅದನ್ನು ಕೊಟ್ಟರು ಗಿಡದ ಬೆಳವಣಿಗೆ ಆಗುತ್ತೆ, ಆದರೆ ನಿಮ್ಮ ಮಣ್ಣಿನ ಫಲವತ್ತತೆ ಏನಿದೆ ಅದು ಮುಂದಿನ ದಿನಕ್ಕೆ ನಾಶವಾಗುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನೀವು ರಾಸಾಯನಿಕವನ್ನು ಬಿಟ್ಟು ಸಾವಯವವಾಗಿ ಮಾಡೋದನ್ನು ಕಲೀರಿ. ಸಾವಯವದಿಂದ ನಿಮಗೇನಾದರೂ ಬೆನಿಫಿಟ್ ಅನಿಸ್ಲಿಲ್ಲ ಅಂದ, ಇನ್ನೇನು ನಾನು ರಾಸಾಯನಿಕ ಬಳಸಲೇಬೇಕು, ಸಾವಯವ ಬಳಸೋದ್ರಿಂದ ಏನು ಯೂಸ್ ಆಗ್ತಾ ಇಲ್ಲ ಅಂದಾಗ ಮಾತ್ರ ನೀವು ಸಾವಯವವಾಗಿ ರಾಸಾಯನಿಕವನ್ನು ನೀವು ಬಳಸಬೇಕಾಗುತ್ತೆ. ಆದರೂ ಅತಿ ಹೆಚ್ಚಾಗಿ ನೀವು ರಾಸಾಯನಿಕ ಬಳಸೋದು ಮುಂದಿನ ದಿನಗಳಲ್ಲಿ ನಿಮ್ಮ ಹೊಲಕ್ಕೆ ಸೂಕ್ತ ಅಲ್ಲ ಅಂತ ನನ್ನ ಅನುಭವ ಆಗಿರುತ್ತೆ. ನೀವು ಎಷ್ಟು ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಹೊಲದ ತೋಟದ ಫಲವತ್ತತೆ ಏನಿದೆ ಅದು ನಾಶವಾಗ್ತಾ ಹೋಗುತ್ತೆ. ಸಾಧ್ಯವಾದಷ್ಟು ನೀವು ಸಾವಯವ ಗೊಬ್ಬರಗಳು ಅಂದರೆ ಈ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಎರೆಹುಳ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಈ ರೀತಿ ಸಾವಯವವಾಗಿ ಸಿಗುವಂಥ ಗೊಬ್ಬರಗಳನ್ನು ನೀವು ಬಳಸಿದಾಗ ನಿಮ್ಮ ತೋಟಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ನೀವು ಗಿಡದ ಬೆಳವಣಿಗೆಯನ್ನು ನೀವು ನಾನು ತೋರಿಸ್ತಾ ಇದ್ದೀನಿ, ಉತ್ತಮವಾದಂಥ ಗಿಡದ ಬೆಳವಣಿಗೆ ಆಗ್ತಾ ಇದೆ. ಕೆಲವೊಂದು ಅಲ್ಲೊಂದು ಅಲ್ಲೊಂದು ಅಗೆಗಳು ಹೋಗಿವೆ, ಅವುಗಳನ್ನು ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಏಕೆಂದರೆ ಅವು ಅಗೆ ತರುವಾಗ ಸ್ವಲ್ಪ ಹಿಂದೆ ಮುಂದೆ ತಗೊಂಬಂದಿದ್ರು, ಹಾಗಾಗಿ ಅವು ಫೇಲ್ ಆಗಿರೋದ್ರಿಂದ ಅವನು ಮತ್ತೆ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ. ಅಗೆಯನ್ನು ನೀವು ನಾಟಿ ಮಾಡುವಾಗ ಅಗೆಯ ಆಯ್ಕೆ ಮುಖ್ಯ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಗೆಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ ಉತ್ತಮ ಗಿಡದ ಬೆಳವಣಿಗೆ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಅಡಿಕೆ ನಾಟಿ ಮಾಡೋ ಮುಂಚೆ ಆ ವಿಡಿಯೋ ನೋಡಿ, ಆ ವಿಡಿಯೋ ನೋಡಿದಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಯಾವ ರೀತಿ ಗಿಡಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಎಲ್ಲ ಬೆಳೆಗಳು ಅಂದರೆ ಎಲ್ಲ ಅಡಿಕೆ ಗಿಡಗಳು ಉತ್ತಮವಾಗಿ ಬೆಳೀತವೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದರೆ ಈ ರೀತಿ ಅಲ್ಲೊಂದು ಅಲ್ಲೊಂದು ಅಗೆಗಳು ಹೋಗೋ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಯಾವ ರೀತಿ ಅಗಿ ಆಯ್ಕೆ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆ ಸಮಯದಲ್ಲಿ ನಾವು ಯಾವ ಗೊಬ್ಬರವನ್ನು ಕೊಡಬೇಕು, ಕೊಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಈಗ ನಾನಾಗಲೇ ಹೇಳಿದ್ದೀನಿ ಸಾವಯವ ಕೊಡಬೇಕಾ ಅಥವಾ ರಾಸಾಯನಿಕ ಕೊಡಬೇಕಂತ. ರಾಸಾಯನಿಕವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ನೀವು ಆದಷ್ಟು ಸಾವಯವ ಗೊಬ್ಬರಗಳನ್ನೇ ಕೊಡಿ. ಈ ಬೇಸಿಗೆ ಟೈಮಲ್ಲೂ ಸಹ ನೀವು ರಾಸಾಯನಿಕ ಬಿಟ್ಟು ಸಾವಯವ ಗೊಬ್ಬರಗಳನ್ನೇ ಕೊಡಬೇಕು. ಏಕೆ ಅಂತ ಹೇಳ್ತೀನಿ, ಈ ಸಾವಯವ ಗೊಬ್ಬರ ಕೊಡೋದ್ರಿಂದ ನಿಮ್ಮ ಮಣ್ಣಿನ ಫಲವತ್ತತೆ ಏನಿದೆ ಅದು ಹೆಚ್ಚಿಗೆ ಆಗುತ್ತೆ, ಹಾಗೆ ನಿಮ್ಮ ಗಿಡದ ಬೆಳವಣಿಗೆ ಉತ್ತಮವಾಗುತ್ತೆ, ಮತ್ತು ಇಳುವರಿ ಸಹ ನಿಮಗೆ ಹೆಚ್ಚಿಗೆ ಆಗುವ ಚಾನ್ಸಸ್ ಇರುತ್ತೆ. ನೀವು ನೈಸರ್ಗಿಕವಾಗಿ ಕೃಷಿಯನ್ನು ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲಗಳಿವೆ. ಇದರಲ್ಲಿ ನೀವು ಸಾವಯವ ಗೊಬ್ಬರಗಳಲ್ಲಿ ನೀವು ಕೊಟ್ಟಿಗೆ ಗೊಬ್ಬರ ನಿಮ್ಮ ಮನೆಯಲ್ಲಿದ್ದರೆ ಅದು ನಿಮಗೆ ಉಚಿತವಾಗಿ ಸಿಗುತ್ತೆ, ದನ ಕರುಗಳಿತ್ತಂದರೆ. ಅಥವಾ ನಿಮಗೆ ಕಡಿಮೆ ದರದಲ್ಲಿ ಯಾವ ರೀತಿ ನಾವು ಎರೆಹುಳ ಗೊಬ್ಬರವನ್ನು ತಗೊಳ್ಬೇಕು ಅನ್ನೋದು ವಿಡಿಯೋ ಸಹ ಮಾಡಿ ಹಾಕಿದ್ದೀನಿ, ಎಲ್ಲಿ ಸಿಗುತ್ತೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ಹಾಕಿದ್ದೀನಿ. ಕಡಿಮೆ ಬೆಲೆಯಲ್ಲಿ ನೀವು ಎರೆಹುಳ ಗೊಬ್ಬರವನ್ನು ತಗೊಳ್ಬೋದು. ಆ ವಿಡಿಯೋ ಬೇಕಾದ್ರೆ ಐ ಕಡಲ್ ಹಾಕ್ತೀನಿ, ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಆ ವಿಡಿಯೋ ನೋಡಿ ನೀವು ಎರೆಹುಳ ಗೊಬ್ಬರವನ್ನು ಎರೆಹುಳ ಗೊಬ್ಬರ ಹಾಕೋದ್ರಿಂದ ಸಹ ಉತ್ತಮವಾದ ಗಿಡದ ಬೆಳವಣಿಗೆ ಆಗುತ್ತೆ. ನಿಮ್ಮ ಬೇಸಿಗೆ ಟೈಮಲ್ಲಿ ನೀವು ಈ ರೀತಿ ಎರೆಹುಳ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಕೊಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಯಾಕೆ ಅದೇ ಗೊಬ್ಬರ ಕೊಡಬೇಕಂತ ಬಂದಾಗ, ಇಲ್ಲಿ ಬೇಸಿಗೆ ಟೈಮಲ್ಲಿ ನಿಮಗೆ ನೀರಿನ ನಿರ್ವಹಣೆ ತುಂಬ ಮುಖ್ಯ ಆಗುತ್ತೆ. ನೀರಿನ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಏಕೆಂದರೆ ಬೇಸಿಗೆ ಟೈಮಲ್ಲಿ ನೀರಿಲ್ಲ ಅಂದರೆ ನಾವು ಅಡಿಕೆ ಗಿಡಗಳನ್ನು ಬದುಕಿಸ್ಕೊಳ್ಳೋಕ್ಕೆ ಆಗಲ್ಲ. ಅಡಿಕೆ ಗಿಡಗಳು ಬದುಕಬೇಕಂದ್ರೆ ಬೇಸಿಗೆ ಟೈಮಲ್ಲಿ ನೀರು ಬೇಕೇ ಬೇಕು, ಎಲ್ಲ ಟೈಮಲ್ಲೂ ನೀರು ಬೇಕು, ಅದರಲ್ಲೂ ಬೇಸಿಗೆ ಟೈಮಲ್ಲಿ ನಿಮಗೆ ನೀರು ಇರಲೇಬೇಕು. ನೀರಿಲ್ಲಂದರೆ ಈ ಕೃಷಿಯನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ಅಕಸ್ಮಾತ್ ಈಗ ನೀರು ಕಡಿಮೆ ಇದೆ, ನಾವು ನೀರಿನ ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಯಾಕೆಂದರೆ ಈ ಸಾವಯವ ಗೊಬ್ಬರ ಕೊಡೋದ್ರಿಂದ ಹೇಗೆ ನಾವು ನೀರಿನ ನಿರ್ವಹಣೆಯನ್ನು ನಿಭಾಯಿಸ್ಕೊಳ್ಬೋದು ಅನ್ನೋದು ಇಲ್ಲಿ ನಿಮಗೆ ಅರ್ಥ ಆಗುತ್ತೆ.
ನೀವು ರಾಸಾಯನಿಕ ಕೊಟ್ಟರೆ ಅಂದರೆ ಅದು ನೀರು ಬಿಟ್ಟಾದ್ಮೇಲೆ ಅದು ಕರಗಿ ಮಣ್ಣಲ್ಲಿ ಸೇರಿ ಹೋಗುತ್ತೆ. ಆದರೆ ಇದು ಸಾವಯವ ಗೊಬ್ಬರ ಐತಲ್ಲ ಹಂಗಲ್ಲ, ನೀವು ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಕೊಡೋದ್ರಿಂದ ಅದು ನಿಮ್ಮ ಮಣ್ಣಿನಲ್ಲಿ ಬೆರೆತು ಅದು ಸಹ ಒಂದು ಮಣ್ಣಾಗಿ. ಇಲ್ಲಿ ನೋಡ್ತಾ ಇರ್ಬೋದು ಹಳೆ ಗೊಬ್ಬರವನ್ನು ನೀವು ನೋಡ್ತಾ ಇದ್ರೆ, ಈಗ ಅಲ್ಲಿ ಎರೆಹುಳ ಗೊಬ್ಬರ ಇದೆ. ಆ ಎರೆಹುಳ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆ ಮಣ್ಣಿನ ಜೊತೆಗೆ ಅಲ್ಲಿ ತಂಪನ್ನು ನೀಡುವಂಥ ಶಕ್ತಿ ಹೆಚ್ಚಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಸಿ ಬೇಗ ಆರೋದಿಲ್ಲ. ಇಲ್ಲಿ ನೋಡಿ ಮಣ್ಣಿನ ಜೊತೆಗೆ ಈ ಎರೆಹುಳ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ಅಲ್ಲಿನ ತೇವಾಂಶ ಏನಿರುತ್ತೋ ಅದು ಬೇಗ ಆರೋದಿಲ್ಲ. ನೀವು 2 ದಿನಕ್ಕೆ ಕೊಡುವಂಥ ನೀರನ್ನು 3 ದಿನಕ್ಕೆ ಕೊಟ್ಟರು ನಡೆಯುತ್ತೆ, ಅಷ್ಟು ತೇವಾಂಶವನ್ನು ಈ ಎರೆಹುಳ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ಅಲ್ಲಿ ನಿಮಗೆ ತೇವಾಂಶ ಇರುತ್ತೆ. ನೀವೇನಾದರೂ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಅದು ಕರಗಿ ಮಣ್ಣಲ್ಲೇ ಹೋಗಿಬಿಡುತ್ತೆ, ಮತ್ತು ನೀವು ನೀರು ಕೊಟ್ಟಿದ್ದು ಸಹ ವೇಸ್ಟ್ ಆಗುತ್ತೆ. ಹಾಗಾಗಿ ಈ ರೀತಿ ನೀವು ರಾಸಾಯನಿಕ ಸಾವಯವ ಗೊಬ್ಬರ ಕೊಡೋದ್ರಿಂದ ನೀರಿನ ನಿರ್ವಹಣೆಯನ್ನು ಸಹ ಕಡಿಮೆ ಮಾಡ್ಬೋದಾಗಿರುತ್ತೆ. ನಿಮ್ಮದು ನೀರು ಕಡಿಮೆ ಇತ್ತಂದರೆ ಈ ರೀತಿ ಕೆಲಸ ಮಾಡಿ. ಯಾಕೆಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಸಿಯನ್ನು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ಬೋದು ಹಸಿ ಈ ರೀತಿ ನಿಮಗೆ ಕಂಟಿನ್ಯೂ ಆಗಿ ಎರೆಹುಳ ಅಥವಾ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ರೆ ಈ ರೀತಿ ಹಸಿ ಆರೋದಿಲ್ಲ, ಬೇಗ ಆರೋದಿಲ್ಲ. ಬೇಸಿಗೆ ಟೈಮಲ್ಲಿ ಬೇಗ ನೀರು ತೇವಾಂಶ ಆರಲಿಲ್ಲ ಅಂದರೆ ಸೂಕ್ತವಾಗಿರುತ್ತೆ. ಹಾಗಾಗಿ ಈ ರೀತಿ ಹಸಿ ಇದ್ದರೆ ನಿಮ್ಮ ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ, ಬೇಗನೆ ತೇವಾಂಶವನ್ನು ಆರಿಬಿಡೋಲ್ಲ. ಅಂದರೆ ಈ ರಾಸಾಯನಿಕ ಗೊಬ್ಬರಗಳು ಆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇರುತ್ತೆ. ನಿಮ್ಮದು ಕೇವಲ ಮಣ್ಣಿತ್ತಂದರೆ ಅಲ್ಲಿ ಬೇಗ ನೀರು ತೇವಾಂಶ ಏನಿರುತ್ತೆ ಅದು ಆರಿ ಹೋಗುತ್ತೆ. ನಿಮ್ಮದು ಅದರ ಜೊತೆಗೆ ಆ ಮಣ್ಣಿನ ಜೊತೆಗೆ ಈ ರೀತಿ ಸಾವಯವ ಗೊಬ್ಬರ ಏನಾದರೂ ಮಿಕ್ಸ್ ಇತ್ತಂದರೆ ಅಲ್ಲಿ ಬೇಗ ನಿಮಗೆ ನೀರು ಆರೋಗಲ್ಲ. ನೀವು 2 ದಿನಕ್ಕೆ ಕೊಡೋದನ್ನು 3 ದಿನಕ್ಕೆ ನೀವು ನೀರನ್ನು ಕೊಡಬಹುದಾಗಿರುತ್ತೆ. ಈ ರೀತಿ ನಿಮಗೆ ಅನುಕೂಲಗಳು ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಅನೇಕ ಅನುಕೂಲಗಳು ನಿಮಗೆ ದೊರೀತಾ ಹೋಗ್ತವೆ. ಸಾಧ್ಯವಾದಷ್ಟು ನೀವು ಬೇಸಿಗೆ ಟೈಮಲ್ಲಿ ಎರೆಹುಳ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಕೊಡುವಂಥ ವ್ಯವಸ್ಥೆ ಮಾಡಿ. ಎಷ್ಟು ಹೆಚ್ಚಿಗೆ ಕೊಡ್ತೀರ ನೀವು ಅಷ್ಟು ಗಿಡದ ಬೆಳವಣಿಗೆ ಆಗುತ್ತೆ, ಮತ್ತು ನೀರು ಹಿಡಿದಿಟ್ಕೊಳ್ಳೋ ಶಕ್ತಿನೂ ಸಹ ಹೆಚ್ಚಾಗುತ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.